ಅಪವಿತ್ ಲೀಡರ್ ಕಾರ್ಯಕ್ರಮದ ಇವತ್ತಿನ ಅತಿಥಿಯಾರು ಕಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೆಳ್ಳಿ ಪ್ರಕಾಶ್ ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿಕೊಂಡಿರುವ ಬೆಳ್ಳಿ ಪ್ರಕಾಶ್ ಅವರು ಹುಲ್ಲಳ್ಳಿ ಗ್ರಾಮಕ್ಕೆ ಬಂದರು ಗ್ರಾಮಕ್ಕೆ ಬಂದಂತ ಬೆಳ್ಳಿ ಪ್ರಕಾಶ್ ಅವರಿಗೆ ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಿದರು ಇವತ್ತು ಕಡೂರು ಕ್ಷೇತ್ರದ 26 ಗ್ರಾಮಗಳಿಗೆ ತೆರಳಿ ಅವರು ಪ್ರಚಾರ ನಡೆಸುತ್ತಾರೆ ಬೆಳ್ಳಿ ಪ್ರಕಾಶ್ ಅವರು ಪ್ರಕಾಶಿಸುತ್ತಿದ್ದಾರೆ ಬಹಳ ಪ್ರಕಾಶಮಾನರಾಗಿದ್ದಾರೆ ಅವರಿಗೆ ಅಲ್ಲಿರುವ ಜನ ಕೂಡ ಖಂಡಿತ ಈ ಸಲದ ಎಲೆಕ್ಷನ್ ನಲ್ಲಿ ಕೂಡ ನೀವು ಪ್ರಕಾಶಿಸುತ್ತೀರಿ ಅಂತಾನೆ ಆಶೀರ್ವಾದ ಮಾಡುತ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಮಾತನಾಡಿದರು ಬನ್ನಿ ನೋಡ್ಕೊಂಬರೋಣ ಪವರ್ ವಿತ್ ಲೀಡರ್ ತಂಡದ ಜೊತೆ ಕಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೆಳ್ಳಿ ಪ್ರಕಾಶ್ ಅವರು ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ ಕೆಲ ಕ್ಷಣಗಳ ಹಿಂದಷ್ಟೇ ಹುಲ್ಲಳ್ಳಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಲಿದ್ದಾರೆ ಕೆಲ ಕ್ಷಣಗಳ ಹೊತ್ತಿನಲ್ಲಿ ಈ ಕಾರಣಕ್ಕಾಗಿ ಮೇನ್ ರೋಡ್ ನಲ್ಲಿ ಇದ್ದಾರೆ ಅವರನ್ನು ಮಾತನಾಡ್ತಾರೆ ಸರ್ ಇವತ್ತಿನ ಕಾರ್ಯಕ್ರಮದ ಮಾಹಿತಿಯನ್ನು ಹೇಳೋದಾದ್ರೆ ನಮ್ಮದು 11ನೇ ದಿನದ ಪ್ರಚಾರ ಇನ್ನ 2 ದಿನ ಆದರೆ ನಮ್ಮ ಸಂಪೂರ್ಣ 304 ಹಳ್ಳಿ ನಾವು ಸಂಪೂರ್ಣ ಭೇಟಿ ಮಾಡಿ ಮತ ಪ್ರಚಾರ ಮಾಡಿದ ಹಾಗಿರುತ್ತೆ ಹೋದ ಕಡೆ ಎಲ್ಲ ಒಳ್ಳೆಯ ನಮಗೆ ಸ್ವಾಗತವನ್ನ ಮಾಡಿದ್ದಾರೆ ಗೌರವಿಸಿದ್ದಾರೆ ಮತ್ತು ನಮ್ಮ ಅಭಿವೃದ್ಧಿ ಕೆಲಸಗಳು ಪ್ರತಿಯೊಂದು ಊರಲ್ಲೂ ಒಂದಲ್ಲ ಒಂದು ವಿಧದಲ್ಲಿ ಅಭಿವೃದ್ಧಿ ಮಾಡುತ್ತಿರುವುದು ನಮ್ಮನ್ನ ಸ್ವಾಗತ ಮಾಡ್ತಾ ಇದೆ ಜನರ 10 ಹಲವು ಬೇಡಿಕೆಗಳಿದೆ ಅದು ಬರುವಂತ ದಿನದಲ್ಲಿ ಈಡೇರಿಸ್ತೀನಿ ಅನ್ನುವಂತ ಮಾತನ್ನ ಕೊಟ್ಟಿದ್ದೀನಿ ಬೆಳ್ಳಿ ಪ್ರಕಾಶ್ ಅವರು ಒಂದ ಸಾರಿ ಮಾತು ಕೊಟ್ಟರೆ ಅದನ್ನ ಮಾರ್ತಾರೆ ಅನ್ನುವಂತ ಪ್ರತೀತಿ ಈ ಕಡು ಕ್ಷೇತ್ರದಲ್ಲಿ ಇದೆ ಹಾಗಾಗಿ ನಾನು ಹೇಳಿದಂತ ಮಾತುಗಳಿಗೆ ಜನ ನಂಬತಾ ಇದ್ದಾರೆ ಮತ್ತು ನೀವು ಚುನಾವಣೆಯ ನಂತರ ಶಾಸಕರಾದ ಮೇಲೆ ನಮ್ಮ ಕೆಲಸವನ್ನ ಮಾಡ್ಕೊಡಿ ಅಂತ ಅವರ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳ್ಳಿ ಪ್ರಕಾಶ್ ಅವರ ವ್ಯಕ್ತಿತ್ವ ಜೊತೆಗೆ ಅವರ ಮಾಡಿದಂತ ಕೆಲಸವನ್ನ ನೋಡಿ ಇಲ್ಲಿನ ಕಡೂರು ವಿಧಾನಸಭಾ ಕ್ಷೇತ್ರದ ಜನ ಮತ ಹಾಕಬೇಕು ಅಥವಾ ಪಕ್ಷದ ಚಿಹ್ನೆಯನ್ನು ನೋಡಿ ಮತ 6 ತಿಂಗಳು ಕೆಳಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಒಂದು ಘೋಷಣೆ ಹೇಳಿದ್ದೆ ಕಮ್ ಫಾರ್ ಕಂಟ್ರಿ ನಾಟ್ ಫಾರ್ ಬೆಳ್ಳಿ ಅಂತ ಅಂದ್ರೆ ದೇಶಕ್ಕೋಸ್ಕರ ಬನ್ನಿ ಬೆಳ್ಳಿಗೋಸ್ಕರ ಅಲ್ಲ ಅಂತ ಬೆಳ್ಳಿ ಅಂತ ವ್ಯಕ್ತಿಗಳು 100 ಜನ ನಿರ್ಮಾಣ ಆಗಬಹುದು ಆದರೆ ಭಾರತ ಒಂದೇ ಆ ಭವ್ಯವಾದಂತ ಭಾರತವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಹಾಕಿ ಅನ್ನುವಂತದ್ದನ್ನ ಕರೆನ ನಾನು ಸಾಕಷ್ಟು ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಊರುಗಳಲ್ಲಿ ಆ ಮಾತನ್ನ ಕೊನೆಯದಾಗಿ ಹೇಳು ಮನವಿನ ಮಾಡ್ತಾ ಇದ್ದೀನಿ ದೇಶಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಾವು ತಂದಿರ್ತೀರಿ ಇಂತಿಷ್ಟು ಯೋಜನೆಗಳು ಈಗಾಗಲೇ ಸಂಪೂರ್ಣವಾಗಿದೆ ಯಾವ ಒಂದು ಯೋಜನೆಗಳು ಇನ್ನು ಬಾಕಿ ಉಳಿದಿದೆ ಅದನ್ನ ಮುಂದಿನ ಅವಧಿಯಲ್ಲಿ ಪರಿಪೂರ್ಣ ಮಾಡ್ತೀನಿ ಅನ್ನೋದರ ಬಗ್ಗೆ ಮಾತನಾಡೋದಾದ್ರೆ ಈಗಾಗಲೇ ನಾವು ರಸ್ತೆಗೆ ಬಹಳಷ್ಟು ಆದ್ಯತೆ ಕೊಟ್ಟಿದ್ದೀವಿ ಇಡೀ ಕ್ಷೇತ್ರಾದ್ಯಂತ ಶೇಕಡಾ 75 ರಿಂದ 80 ಭಾಗದಷ್ಟು ರಸ್ತೆಗಳು ಹಳ್ಳಿಗಳಿಗೆ ಸಂಪರ್ಕ ಇರಬಹುದು ಮುಖ್ಯ ರಸ್ತೆಗಳು ಆಗಿರುವಂತದ್ದು ತಾವುಗಳು ಒಮ್ಮೆ ಸುತ್ತಾಡಿದರೆ ಕ್ಷೇತ್ರದಲ್ಲಿ ತಾವುಗಳು ಕಾಣಬಹುದು ಅದೇ ರೀತಿಯಲ್ಲಿ ನೀರಾವರಿಗೆ ನಾವು ಯೋಜನೆಗಳಿಗೆ ಹಣವನ್ನು ತಂದಿದ್ದೀವಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗಿದ್ದಂಥ ಕಾಲದಲ್ಲಿ ಸುಮಾರು 1281 ಕೋಟಿ ಅನುಮೋದನೆಯನ್ನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದರ ಮನವಿ ಮೇರೆಗೆ ಅವರು ಕಡೂರಿನ ಸುಮಾರು 119 ಕೆರೆಗಳಿಗೆ ನೀರನ್ನು ತರುವಂತ ಒಂದು ಬೃಹತ್ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀವಿ ಈಗ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ತ್ವರಿತಗತಿಯಲ್ಲಿ ಮುಗಿಸುವುದಕ್ಕೆ ಒಂದು ಅನುಕೂಲವನ್ನು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಅದರಿಂದ ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಹರಿದು ಬರಲಿದೆ 4 ಜಿಲ್ಲೆಗಳಿಗೆ ಅನುಕೂಲವಾಗಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ವಿಶೇಷವಾಗಿ ಇಲ್ಲಿರುವಂತಹ ಯುವಕರು ಮತ್ತು ಮಹಿಳೆಯರು ಬಹುತೇಕರು ಯುವಕರು ಕೂಡ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಮಹಿಳೆಯರು ಕೂಡ ಅಷ್ಟೇನೆ ಸೊ ಅವರಿಗೆ ಒಂದು ವಿಶೇಷವಾದಂತಹ ಯೋಜನೆಗಳನ್ನ ತಮ್ಮ ಕ್ಷೇತ್ರಕ್ಕೆ ತರಬೇಕು ಅನ್ನುವಂತ ಆಲೋಚನೆ ಏನಾದರೂ ಇದೆಯಾ ಈಗಾಗಲೇ ನಾವು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸುಮಾರು 210 ಎಕರೆಯಲ್ಲಿ ಕಡೂರಿಂದ ಬೆಂಗಳೂರಿಗೆ ಹೋಗುವಂತ ರಸ್ತೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಇನ್ನು 6 ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ ಅದು ಸಂಪೂರ್ಣ ಆಗುತ್ತೆ ಆದಮೇಲೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತ ಹಿನ್ನೆಲೆಯಲ್ಲಿ ಉದ್ಯಮದಾರರನ್ನ ಮನವೊಲಿಸಿ ಕೈಗಾರಿಕೆಗಳನ್ನು ತರುವುದರ ಮೂಲಕ ನಮ್ಮ ಕ್ಷೇತ್ರದ ಅನೇಕ ಯುವಕ ಯುವತಿಯರಿಗೆ ಉದ್ಯೋಗವನ್ನು ನಿರ್ಮಾಣ ಮಾಡುವಂತ ಒಂದು ಕಾರ್ಯದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಬರುವಂತ ದಿನಗಳಲ್ಲಿ ಅದು ಆಗುತ್ತೆ ಅನ್ನುವಂಥದ್ದು ನನ್ನ ಆಶಾವಾದ ಆಶಾವಾದಿ ನಾನು ಅದು ಆಗುತ್ತೆ ಅನ್ನುವಂಥದ್ದು ಓಕೆ ಸರ್ ತಮ್ಮ ಮತಯಾಚನೆ ಕಾರ್ಯಕ್ರಮ ಮುಂದುವರಿಲಿ ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ
ಗ್ರಾಮದಲ್ಲಿ ಮಾತನಾಡೋಣ. ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಗಳನ್ನು ನಡೆಸುವಂತದ್ದು ಕೂಡ ಬಾಕಿ ಇರುತ್ತೆ. ಮತ್ತಷ್ಟು ಮಾತುಕತೆಗಳನ್ನು ಬೆಳ್ಳಿ ಪ್ರಕಾಶ್ ಅವರ ಜೊತೆ ಮುಂದುವರಿಸೋಣ.